ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಮಂಡಿಸಿರುವ ಬಜೆಟ್ ದೇಶದ ಸರ್ವಾಂಗೀಣ ಏಳಿಗೆಗೆ ಅಕ್ಷಯ ಪಾತ್ರೆಯಾಗಿದ್ದು ಮಧ್ಯಮ ವರ್ಗಕ್ಕೆ ಶಕ್ತಿ ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಜೆಟ್ ಮಂಡನೆ ಕುರಿತು ಟ್ವಿಟರ್ನಲ್ಲಿ ವಿಡಿಯೋ ಸಂದೇಶ ನೀಡಿರುವ ಪ್ರಧಾನಿ ಮೋದಿ, ದೇಶದ ಸರ್ವಾಂಗೀಣ ಏಳಿಗೆಗೆ ಈ ಬಜೆಟ್ ಏಣಿಯಾಗಿದ್ದು ದೇಶದ ಎಲ್ಲ ವರ್ಗದವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟನ್ನು ಮಂಡಿಸಲಾಗಿದೆ. ಯುವಕರಿಗೆ ಉದ್ಯೋಗ, ಬಡವರಿಗೆ ಮನೆ ನಿರ್ಮಾಣ, ಸಣ್ಣ ಉದ್ಯಮಗಳು, ಶಿಕ್ಷಣ ಸೇರಿ ಎಲ್ಲ ಕ್ಷೇತ್ರಗಳ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಲಾಗಿದೆ. ಅಷ್ಟೇ ಅಲ್ಲ, ಭಾರತವು ಮೂಲಸೌಕರ್ಯ ಉತ್ಪಾದಿಸುವಲ್ಲಿ ಜಾಗತಿಕ ಮಳಿಗೆಯಾಗಿರುತ್ತದೆ. ಭಾರತದ ಅಭಿವೃದ್ಧಿಗೆ ಹೊಸ ವೇಗ ಸಿಗಲಿದೆ. ಅಷ್ಟರ ಮಟ್ಟಿಗೆ ಪ್ರಸಕ್ತ ಸಾಲಿನ ಬಜೆಟ್ ದೇಶದ ಏಳಿಗೆಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಕೇಂದ್ರ ಬಜೆಟ್ನ ಕುರಿತಂತೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಕೊಡಗು ಚಾನೆಲ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್ ಇದು. ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಮತ್ತು ರೈತರ ಪರವಾಗಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಏನು ನೌಕರರಿದ್ದಾರೆ ಅವರಿಗೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಏರಿಸುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬೇರೆಯವರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಸರಳೀಕರಣ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತೆ ಇದರಿಂದ GDP ಗ್ರೋತ್ ಕೂಡ ರೈಸ್ ಆಗ್ತದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇಂಪ್ರೂವ್ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಆರ್ಗ್ಯಾನಿಕ್ ಸಂಬಂಧಪಟ್ಟಂತೆ ಇದು ಯಾವುದೇ ಬೆಳೆ ಇರ್ಬೋದು. ಇವತ್ತು ನಾನು ಮೊನ್ನೆ ಅಮೆರಿಕದಿಂದ ಬಂದಿರೋದು, ಅಂತ ಸಂದರ್ಭದಲ್ಲಿ ಇಂಡಿಯಾದ ಆರ್ಗ್ಯಾನಿಕ್ ಸಂಬಂಧಪಟ್ಟಂತ ಯಾವುದೇ ಫುಡ್ಗೆ ಹೈಯೆಸ್ಟ್ ಡಿಮಾಂಡ್ ಇರೋದು ನಮ್ಮ ಇಂಡಿಯಾದು. ಹಾಗಾಗಿ ಆರ್ಗ್ಯಾನಿಕ್ ಫುಡ್ಗೆ ಕೂಡ ಒಳ್ಳೆ ಸಪೋರ್ಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರಿಂದ GDP ಗ್ರೋತ್ ಆಗ್ತದೆ, ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇಂಪ್ರೂವ್ ಆಗ್ತದೆ. ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಕಾಣ್ತದೆ. ಯಾಕೆಂದ್ರೆ ಚಿಕ್ಕದಾಗಿ ಕೊಟ್ಟಿದ್ರೆ ಬೇರೆ, ಇದು ದೊಡ್ಡ ದೊಡ್ಡ ಅಮೌಂಟ್. ಒಂದು ಬಿಹಾರಿಗೆ 26,000, ಇದಕ್ಕೆ ಆಂಧ್ರ ಪ್ರದೇಶಕ್ಕೆ 15,000 ರೂಪಾಯಿಯಷ್ಟು, 15,000 crore ಹಣ ಕೊಟ್ಟಿದ್ದು. ಬೇರೆ ರಾಜ್ಯಗಳು ಇದಕ್ಕಿಂತ ಹಿಂದಿನ ಇರೋ ರಾಜ್ಯಗಳಿದೆ. ಜೊತೆಗೆ ಈ ವರ್ಷ ಅಂತೂ ಕೆಲವಾರು ರಾಜ್ಯಗಳಲ್ಲಿ ಮಳೆ ಹೊಡೆದು ಅತಿವೃಷ್ಟಿಗಳಾಗಿ ಇರುವಂತ ಸಮಯದಲ್ಲಿ ಬೇರೆ ರಾಜ್ಯಗಳಿಗೆ ಕೂಡ ಕೊಡುವಂತ ಪಾಲನ್ನು ಎಲ್ರಿಗೂ ಕೂಡ ಇದನ್ನ ಹಂಚಿಕೊಟ್ಟಿದ್ರೆ ಬಾರಿ ಒಳ್ಳೇದಿತ್ತು. ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ತರದಲ್ಲೂ ಕೂಡ ಕರ್ನಾಟಕ ಅನ್ಯಾಯ ಮಾಡೋದು ಇವತ್ತು ನಮಗೆ ಕಂಡು ಬರ್ತಿದೆ. ಇದು ನಮ್ಮ GST ಪಾಲನ್ನು ಕೂಡ ಕಡಿಮೆ ಮಾಡಿದ್ರು, ಇಷ್ಟು ಅತಿವೃಷ್ಟಿಯಾಗಿ ಇವತ್ತು ಇದ್ರು ಕೂಡ ಅದಕ್ಕೆ ಯಾವುದೇ ಒಂದು ಇದನ್ನು ಕೂಡ ನಮಗೆ ಘೋಷಣೆ ಮಾಡಿಲ್ಲ. ಕರ್ನಾಟಕದಲ್ಲಿ BJP ಸಂಸದನ್ನು ಕೂಡ ಕಳಿಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ಮಲ್ತಾಯಿ ಧೋರಣೆ. ಕಳೆದ ಕರ್ನಾಟಕದ ಯಾವ MP ಕೂಡ ಚಿಕ್ಕ ಬೆಲೆ ಇಲ್ಲ ಅಂತ ಹೇಳೋದು ಈಗ ಗೊತ್ತಾಗ್ತಿದೆ. ಇದರಿಂದ ಇದು ಒಂಥರ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ರಾಜ್ಯ ಎಲ್ಲ ಕೂಡ ಈ ದೇಶದ ಒಂದು ಇದೆ, ಒಂದು ಆಸ್ತಿಯೇ. ಈಗ ಒಬ್ರಿಗೊಬ್ರಿ ಮಲ್ತಾಯಿ ಧೋರಣೆ ಮಾಡೋದು ಕೇಂದ್ರ ಸರ್ಕಾರದ ಸರಿಯಾದ ನೀತಿ ಅಲ್ಲ. ಇದ್ರ ಮೂಲಕ ಒಂದು ಸರ್ಕಾರ ಯಾವ್ದೋ ಬೇರೆ ಸರ್ಕಾರ ಇದೆ ಅಂತ ಹೇಳಿ ಈ ತರದ ಅನ್ಯಾಯ ಮಾಡಬಾರ್ದು ಅಂತ ಹೇಳೋದನ್ನ ನಾವು ಖಂಡಿಸ್ತೀವಿ. ನಿಜವಾಗಿಯೂ ಕರ್ನಾಟಕಕ್ಕೆ ಇದು ಭಾರಿ ಅನ್ಯಾಯ ಆಗಿದೆ. ಯಾವುದೇ ಒಂದು ಉತ್ತಮವಾದ ಸ್ಪೆಷಲ್ ಆದ ಇದು ಇವತ್ತು ಕರ್ನಾಟಕಕ್ಕೆ ಇವರು ತೋರಿಸಿರೋದಿಲ್ಲ ಬಜೆಟ್ ಅನ್ನು.